ಶೀಘ್ರವೇ ಮೋದಿ ಸರ್ಕಾರದ ಸಂಪುಟದಲ್ಲಿ ಬದಲಾವಣೆಯಾಗುವಂತಹ ನಿರೀಕ್ಷೆ ಇದೆ ಕರ್ನಾಟಕದ ಇಬ್ಬರು ಲಿಂಗಾಯತ ಸಂಸದರಿಗೆ ಸಚಿವ ಸ್ಥಾನ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಅಂದರೆ ಒಂದು ವೇಳೆ ಏನಾದರೂ ಸದಾನಂದ ಗೌಡ್ರನ್ನ ತೆಗೆದು ಅದೇ ಸಮುದಾಯದವರು ಬೇಡ ಅಂತಂದರೆ ಕರ್ನಾಟಕದ ಇಬ್ಬರು ಲಿಂಗಾಯತ ಸಂಸದರಿಗೆ ಸಚಿವ ಸ್ಥಾನ ಸಿಗಬಹುದು ಸಚಿವ ಸ್ಥಾನಕ್ಕೆ ಲಿಂಗಾಯತ ಕೋಟಾದಡಿ ಇಬ್ಬರ ಹೆಸರು ಚಾಲ್ತಿಯಲ್ಲಿದೆ ದಲಿತ ಕೋಟಾದಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಯಾರನ್ನು ಮಾಡಬಹುದು ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ ಸೆಂಟ್ರಲ್ ಕ್ಯಾಬಿನೆಟ್ ಲೆಕ್ಕಾಚಾರ ನಂಬರ್ ಮೂರು ಲಿಂಗಾಯತರಿಗೆ ಒಂದು ಸ್ಥಾನವನ್ನು ಕೊಡಲೇಬೇಕಾದ ಅನಿವಾರ್ಯತೆ ಇದೆ ಲಿಂಗಾಯತರಿಗೆ ಒಂದು ಸ್ಥಾನವನ್ನು ಕೊಡಲೇಬೇಕಾದ ಅನಿವಾರ್ಯತೆ ಇದೆ ಸೊ ಹಾಗಾಗಿ ರಾಜ್ಯದ ಭವಿಷ್ಯದ ಬದಲಾವಣೆ ದೃಷ್ಟಿಯಿಂದ ಬಿ ವೈ ರಾಘವೇಂದ್ರ ಸ್ಥಾನ ಕೊಡಬಹುದು ಅಂದರೆ ಇಲ್ಲೇನಾದರೂ ನಾಯಕತ್ವ ಬದಲಾವಣೆ ಮಾಡೋದೇ ಆದರೆ ಆ ಲೆಕ್ಕಾಚಾರ ಇದ್ದರೆ ಸೆಂಟ್ರಲ್ಗೆ ಆಗ ಬಿ ವೈ ರಾಘವೇಂದ್ರನನ್ನು ಕೇಂದ್ರ ಮಂತ್ರಿ ಮಾಡಿ ಇಲ್ಲಿ ಬೇಕಾದರೆ ಯಡಿಯೂರಪ್ಪನವರನ್ನು ನಾಯಕತ್ವದಿಂದ ಕೆಳಗಿಳಿರಿ ಅಂತ ಹೇಳ್ಬೋದು ಮಗನಿಗೆ ಕೇಂದ್ರ ಸ ಮಂತ್ರಿ ಸ್ಥಾನ ಕೊಟ್ಟಿದ್ದೀವಿ ಅಂತಂದ್ಬಿಟ್ಟು ಆ ಲೆಕ್ಕಾಚಾರ ಇರೋದರಿಂದ ರಾಜ್ಯದ ಭವಿಷ್ಯದ ಬದಲಾವಣೆ ದೃಷ್ಟಿಯಿಂದ ಬಿ ವೈ ರಾಘವೇಂದ್ರಗೆ ಸ್ಥಾನ ಇನ್ನು ರಾಜ್ಯದ ಬದಲಾವಣೆ ಸದ್ಯಕ್ಕೆ ಬೇಡ ಅಂತಂದರೆ ಆಗ ಶಿವಕುಮಾರ್ ಉದಾಸಿಗೆ ಸ್ಥಾನ ಭದ್ರ ಆಗುತ್ತೆ ಶಿವಕುಮಾರ್ ಉದಾಸಿ ಹಾವೇರಿಯ ಸಂಸದರು ಅವರಿಗೆ ಸಿಗ್ತಕ್ಕಂಥ ಸಾಧ್ಯತೆ ಒಂದು ವೇಳೆ ರಾಘವೇಂದ್ರ ಅವರು ಕೊಟ್ಟರೆ ಯಡಿಯೂರಪ್ಪನವರ ತಲೆದಂಡ ನಿಶ್ಚಿತ ಅಂತ ಅನ್ಕೋಬಹುದು ಇಲ್ಲ ಅಂದರೆ ಶಿವಕುಮಾರ್ ಉದಾಸಿ ಕೊಡಬಹುದು ಇನ್ನು ದಲಿತ ಕೋಟಾದಲ್ಲಿ ದಲಿತರಿಗೂ ಕೂಡ ಮಣೆ ಹಾಕಬೇಕಾದ ಅನಿವಾರ್ಯತೆ ಇದೆ ಈ ಸಂದರ್ಭದಲ್ಲಿ ಹಾಗಾಗಿ ದಲಿತರಿಗೆ ಮಣೆ ಹಾಕಬೇಕು ಅಂತ ಅಂದ್ಕೊಂಡ್ರೆ ದಲಿತ ಕೋಟಾದಲ್ಲಿ ಕಲಬುರಗಿ ಸಂಸದ ಉಮೇಶ್ ಜಾಧವ್ ಏಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲಿಸಿ ಇವರು ಸಂಸದರಾದಂಥವ್ರು ಹಾಗಾಗಿ ಉಮೇಶ್ ಜಾಧವ್ಗೆ ಮಣೆ ಹಾಕುವ ಸಾಧ್ಯತೆ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಸಿದ ಕಾರಣಕ್ಕೂ ಕೂಡ ಜಾಧವ್ಗೆ ಸ್ಥಾನವನ್ನು ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಓವರ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಇವಾಗ ಕೇಂದ್ರ ಸಂಪುಟಕ್ಕೆ ಮೇಜರ್ ಸರ್ಜರಿ ಯಾಕೆ ಒಂದು ವೇಳೆ ಸರ್ಜರಿ ಮಾಡೋದಾದರೆ ಕರ್ನಾಟಕದ ವಿಚಾರದಲ್ಲಿ ಏನು ಮಾಡಬಹುದು ಪ್ರಮುಖವಾಗಿರ್ತಕ್ಕಂಥದ್ದು ಐದು ರಾಜ್ಯಗಳ ಚುನಾವಣೆ ಬರ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರವಾಗಿಯೇ ಮಹತ್ವದ್ದಾಗಿರ್ತಕ್ಕಂಥದ್ದು ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇರೋ ಕಾರಣಕ್ಕೋಸ್ಕರ ಮತ್ತು ಕರ್ನಾಟಕ ಯಡಿಯೂರಪ್ಪ ನಂತರದ ನಾಯಕತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ಕರ್ನಾಟಕದ ಬಗ್ಗೆಯೂ ಕೂಡ ಹೆಚ್ಚಿನ ಗಮನವನ್ನು ವಹಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಆ ಕಾರಣಕ್ಕೋಸ್ಕರವಾಗಿಯೇ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಕರ್ನಾಟಕದ ಬಗ್ಗೆಯೂ ಕೂಡ ವಿಶೇಷ ಗಮನವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ವಹಿಸ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಈ ಒಂದು ವಿಶೇಷ ಗಮನ ಅಂದರೆ ಆರಂಭದಲ್ಲಿ ನಾಲ್ಕು ಸ್ಥಾನಗಳನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದರು ಅದು ಬರ್ತಾ ಮೂರು ಸ್ಥಾನಗಾಯಿತು ಈಗ ಅದು ಎರಡು ಸ್ಥಾನಕ್ಕಿಳಿದಿದೆ ಅಂದರೆ ಸುರೇಶ್ ಅಂಗಡಿಯವರ ನಿಧನದಿಂದ ತೆರವಾಗಿರ್ತಕ್ಕಂಥ ಸ್ಥಾನ ಹಾಗೇ ಉಳ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಅದನ್ನು ಫುಲ್ಫಿಲ್ ಮಾಡೋದು ಜೊತೆಗೆ ಮೊದಲಿದ್ದಂತೆ ನಾಲ್ಕು ಸ್ಥಾನಗಳಲ್ಲಿ ಏನು ಕೊಡ್ತಾ ಇದ್ರು ಅದನ್ನು ಅಡಿಷನಲ್ ಆಗಿ ಆ್ಯಡ್ ಮಾಡಿ ಅದೇ ನಾಲ್ಕು ಸ್ಥಾನಗಳನ್ನು ಕೊಡೋದಕ್ಕೆ ಪ್ಲಾನ್ ಮಾಡಿಕೊಂಡಿರ್ಬೋದು ಅನ್ನೋ ಲೆಕ್ಕಾಚಾರ ಇರತಕ್ಕಂಥದ್ದು ಹಾಗಾಗಿಯೇ ಈ ಒಂದು ಸಂಪುಟ ಪುನರ್ರಚನೆಯ ವಿಚಾರದಲ್ಲಿ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳನ್ನು ಕೂಡ ಈಗ ಹಾಕ್ಕೊಂಡಿದ್ದಾರೆ ಹಾಗಾಗಿ ಈ ಲೆಕ್ಕಾಚಾರಗಳ ಬೆನ್ನಲ್ಲೇ ರಾಜ್ಯ ಬಿ ಜೆ ಪಿಯಲ್ಲೂ ಕೂಡ ಕೆಲವೊಂದಷ್ಟು ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಪ್ರಮುಖವಾಗಿರ್ತಕ್ಕಂಥದ್ದು ಸದಾನಂದ ಗೌಡರಿಗೆ ಈ ಹಿಂದೆಯೂ ಕೂಡ ಅವರನ್ನು ಕೈ ಬಿಡ್ತಾರೆ ಅಂತ ದೊಡ್ಡ ಮಟ್ಟದಲ್ಲೇ ಸುದ್ದಿಯಾಗಿತ್ತು ಏಕೆಂದರೆ ಆ ಒಂದು ಮೊದಲ ಅವಧಿಯ ಸಂದರ್ಭದಲ್ಲಿ ಈಗಲೂ ಕೂಡ ಅದೇ ರೀತಿಯ ಒಂದು ವಿಚಾರ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಅಂದರೆ ಸದಾನಂದ ಗೌಡ್ರನ್ನ ಒಂದು ರೀತಿಯಲ್ಲಿ ಕೈ ಬಿಟ್ಟರೆ ಕೈ ಬಿಡುವಂಥ ಚಾನ್ಸಸ್ ಇದೆ ಅನ್ನೋ ಮಾತುಗಳು ಕೂಡ ಇದೆ ಕಡೆ ಕ್ಷಣದಲ್ಲೂ ಕೂಡ ಎಲ್ಲೋ ಒಂದು ಅವರು ಉಳ್ಕೋಬಹುದು ಅನ್ನೋದು ಕೂಡ ಇರ್ತಕ್ಕಂಥದ್ದು ಒಂದು ವೇಳೆ ಕೈ ಬಿಟ್ಟರೆ ಅದಕ್ಕೆ ಆಲ್ಟರ್ನೇಟಿವ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇಬ್ಬರೂ ಕೂಡ ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರು ಶೋಭಾ ಕರನ್ಲಾಜೆ ಮತ್ತು ಪ್ರತಾಪ್ ಸಿಂಹ ಇಬ್ಬರೂ ಕೂಡ ಬಿ ಜೆ ಪಿಯಲ್ಲಿ ಎಲ್ಲೋ ಒಂದು ಕಡೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೂ ಕೂಡ ಒಂದು ರೀತಿಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಹಾಗಾಗಿ ಅವರು ಒಂದು ರೀತಿಯಲ್ಲಿ ಈ ಲೆಕ್ಕದಲ್ಲಿ ಇದ್ದಾರೆ ಸದಾನಂದ ಗೌಡರ ಜಾಗಕ್ಕೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಕಡೆ ಕ್ಷಣದಲ್ಲಿ ಅದು ಶೋಭಾ ಕರಂದ್ಲಾಜೆಗೆ ಒಲಿಯುತ್ತೋ ಅಥವಾ ಪ್ರತಾಪ್ ಸಿಂಹ ಅವರು ಒಲಿಯುತ್ತೋ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಅದು ಒಂದು ಲೆಕ್ಕಾಚಾರ ಆದರೆ ಈಗ ಭವಿಷ್ಯದ ನಾಯಕತ್ವದ ವಿಚಾರಕ್ಕೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಶೀಘ್ರವೇ ಅದಕ್ಕೆ ಒಂದು ರೀತಿಯಲ್ಲಿ ಚಾಲನೆ ಕೊಟ್ಟದ್ದೇ ಆದರೆ ಖಂಡಿತವಾಗಿಯೂ ಕೂಡ ರಾಘವೇಂದ್ರ ಅವರ ಹೆಸರು ಮುನ್ ಮುಂಚೂಣಿಯಲ್ಲಿ ಬರುತ್ತೆ ಒಂದು ವೇಳೆ ಸದ್ಯದ ಮಟ್ಟಿಗೆ ಬೇಡ ಈಗ ಅಂತ ಏನಾದರೂ ಬಂದರೆ ಖಂಡಿತವಾಗಿ ಕೂಡ ಶಿವಕುಮಾರ್ ಉದಾಸಿ ಅವರ ಹೆಸರನ್ನು ಕನ್ಸಿಡರ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲಿಸಿರ್ತಕ್ಕಂಥ ಉಮೇಶ್ ಜಾಧವರ ಹೆಸರು ಸದಾ ಮುಂಚೂಣಿಯಲ್ಲಿ ಇರುತ್ತೆ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಮಟ್ಟದಲ್ಲೂ ಕೂಡ ಅವರ ಹೆಸರು ಗಮನ ಸೆಳೀತಾ ಇದ್ದಾರೆ ಹಾಗಾಗಿ ಮೊದಲೇ ತೀರ್ಮಾನ ಮಾಡದಂತೆ ಅಂದರೆ ನಾಲ್ಕು ಸ್ಥಾನಗಳನ್ನು ಕೊಡಲೇಬೇಕು ಅಂತ ಆದಂಥ ಸಂದರ್ಭದಲ್ಲಿ ಉಮೇಶ್ ಜಾಧವ್ ಅವ್ರನ್ನೂ ಕೂಡ ಸಂಪುಟದ ಕೇಂದ್ರ ಸಂಪುಟದ ಕನ್ಸಿಡರ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಇದೆ ಆದರೆ ಮೋದಿ ಮತ್ತು ಅಮಿತ್ ಶಾ ಅವರು ಕಡೆ ತನಕವೂ ಕೂಡ ಯಾವುದೇ ರೀತಿಯ ಗುಟ್ಟನ್ನು ಬಿಟ್ಟು ಕೊಡೋದಿಲ್ಲ ಹಾಗಾಗಿ ಅವರು ಶಾಕಿಂಗ್ ಮೇಲೆ ಶಾಕಿಂಗ್ ಕೊಡೋದಕ್ಕೆ ಹೆಸರುವಾಸಿ ಈ ವಿಚಾರದಲ್ಲೂ ಕೂಡ ಬೇರೆ ಏನಾದರೂ ಅಚ್ಚರಿಯನ್ನು ಕೊಡ್ಬೋದಾ ಶಾಕ್ ಕೊಡ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕಾಚಾರಗಳಿದೆ ಹಾಗಾಗಿ ಜುಲೈ ಮೊದಲ ವಾರದಷ್ಟೊತ್ತಿಗೆ ಈ ಒಂದು ಕ್ಯಾಬಿನೆಟ್ನ ಪುನರ್ರಚನೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ಲಿ ತನಕವೂ ಕೂಡ ಈ ಎಲ್ಲ ಬೆಳವಣಿಗೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹಾಗಾಗಿ ಇನ್ನೂ ಒಂದು ವಾರ ಹತ್ತು ದಿನಗಳ ಕಾಲ ಈ ಎಲ್ಲ ಬೆಳವಣಿಗೆಗಳಿಗೆ ಉತ್ತರ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅರ್ವಿ ಓಕೆ ರವೀಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ನೋಡೋಣ ಏನೇನು ಬದಲಾವಣೆ ಆಗುತ್ತೆ ಅವ್ರು ಹೇಳಿದ ನಿಜ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಕೊನೆಯ ಹಂತದ ತನಕನೂ ರಹಸ್ಯವನ್ನು ಕಾಪಾಡ್ಕೋತಾರೆ ಯಾರಿಗದೃಷ್ಟ ಒಲಿದು ಬರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು